ಟಿವಿ 24 ಕನ್ನಡ ನ್ಯೂಸ್ಗೆ ಸ್ವಾಗತ. ಕನ್ನಡದ ಹಬ್ಬ ಕನ್ನಡಿಗರಿಗಷ್ಟೇ ಅಲ್ಲದೆ ಇಡೀ ದೇಶದಾದ್ಯಂತ ಸಂಭ್ರಮದಿಂದ ಆಚರಿಸುವ ಹಬ್ಬ ಇದಾಗಿದ್ದು, ಕರುನಾಡಿನಲ್ಲಿ ಕನ್ನಡಿಗನೇ ಸಾರ್ವಭೌಮನೆಂಬಂತೆ ಕನ್ನಡ ರಾಜ್ಯೋತ್ಸವವನ್ನ ಕರುನಾಡಿನ ಪ್ರತಿ ಬೀದಿ ಬೀದಿಯಲ್ಲಿಯೂ ಕೂಡ ಕನ್ನಡದ ಅಭಿಮಾನವನ್ನ ತೋರುವ ಸಂಕೇತದ ದಿನವಾಗಿದ್ದು, ಈ ದಿನದಂದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸಮೀಪವಿರುವಂತಹ ನಲ್ಲಾನಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ. ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಂದ ನಾಡಿಗಾಗಿ ಹಾಗೂ ದೇಶಕ್ಕಾಗಿ ಪ್ರಾಣ ತ್ಯಾಗವನ್ನು ಮಾಡಿದಂತಹ ಸಮಾಜದ ಮಹನೀಯರು, ವೇಷಭೂಷಗಳನ್ನು ತೊಟ್ಟು ನೆರೆದಂತಹ ಶಿಕ್ಷಕರುಂದ ಹಾಗೂ ಗಣ್ಯಮಾನ್ಯರನ್ನು ಶಾಲಾ ಮಕ್ಕಳು ತಮ್ಮತ್ತ ಸೆಳೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಕರುನಾಡಿನ ಬಗ್ಗೆ ಮತ್ತು ಕನ್ನಡಿಗರ ಅಭಿಮಾನದ ಬಗ್ಗೆ ಅಷ್ಟೇ ಅಲ್ಲದೆ ಕನ್ನಡದ ಭಾಷೆಯ ಬಗ್ಗೆ ಅದ್ಭುತವಾದ ಪೂರ್ವಕವಾಗಿ ಮಾತನಾಡಿದಂತಹ ಕರ್ನಾಟಕ ನವ ನಿರ್ಮಾಣ ವೇದಿಕೆಯ ಯುವ ಘಟಕದ ಉಪಾಧ್ಯಕ್ಷರಾದಂತಹ ಶ್ರೀ ಅಡಿವೆಪ್ಪ ಬಿಲಕುಂದಿ ಇವರು ಹಳದಿ ಹಾಗೂ ಕೆಂಪು ಬಾವುಟದ ಬಗ್ಗೆ, ಹಳದಿ ಬಣ್ಣ ಶಾಂತಿಯ ಸಂಕೇತವಾದರೆ ಕೆಂಪು ಬಣ್ಣ ಕ್ರಾಂತಿಯ ಸಂಕೇತವೆಂದು, ಕನ್ನಡದ ಬಾವುಟದ ಬಗ್ಗೆ ಮತ್ತು ಕನ್ನಡಾಭಿಮಾನದ ಬಗ್ಗೆ ಅರ್ಥಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರುತ್ತಾ, ಈಗಾಗಲೇ ಶಾಲೆಯ ಮುಖ್ಯೋಪಾಧ್ಯಾಯರು ಕರ್ನಾಟಕ ಹೆಸರು ಹೆಂಗ್ ಬಂತು, ಕರ್ನಾಟಕ ರಾಜ್ಯೋತ್ಸವ ಯಾಕೆ ಆಚರಣೆ ಮಾಡ್ತಾ ಇದೀವಿ ಎಲ್ಲದರ ಬಗ್ಗೆ ಸವಿಸ್ತಾರವಾಗಿ ಎಲ್ಲಾ ಮೂಲ ಮಕ್ಕಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ಸಾಕಷ್ಟು ಬಿಸಿಲು ಐತಿ, ಮೂತ ಮಕ್ಕಳು ಬಿಸಿಲ ಕೊಡೋದು, ನಾವೆಲ್ಲ ಕೊಡೋದು ಸ್ನೇಹಿತರಿಗೆ ವಿರಾಮ ಇರ್ತದೆ. ಕರ್ನಾಟಕ ಮಾತೆಗೆ, ತಾಯಿ ಭುವನೇಶ್ವರಿಗೆ. ಈಗ ಈ ಬಣ್ಣದ ಕನ್ನಡ ಧ್ವಜವನ್ನ ಯಾರು ರಚನೆ ಮಾಡಿದ್ರು ಅನ್ನುವಂಥದ್ದನ್ನ ನಮ್ಮ ಮುಖ್ಯೋಪಾಧ್ಯಾಯರು ಈಗಾಗಲೇ ಹೇಳಿದ್ದಾರೆ, ರಾಮಮೂರ್ತಿ ಅವರು. ಈ ಹಳದಿ ಮತ್ತು ಕೆಂಪು ಬಣ್ಣದ ಸಂಕೇತ, ಹಳದಿ ಅಂದ್ರೆ ಶಾಂತಿ ಸಂಯಮಕ್ಕೆ ಬದ್ರಿದ್ದೀವಿ, ಕೆಂಪು ಅಂದ್ರೆ ಇದು ಕ್ರಾಂತಿ ಮತ್ತು ಯುದ್ಧದ ಸಂಕೇತ, ಅಂದ್ರೆ ಶಾಂತಿಗೂ ಶುದ್ಧ ಯುದ್ಧಕ್ಕೆ ಬದ್ಧ ಅನ್ನುವಂತ ನಮ್ಮ ಕರ್ನಾಟಕ ಧ್ವಜದ ಈ ಸಂಕೇತ. ಹಾಗೆ ಕರುನಾಡು ಎಂಬ ಪದ ಯಾಕೆ ಬಂತು, ಕರ್ನಾಟಕ ರಾಜ್ಯೋತ್ಸವ ಏನಾಯಿತು, ವಿವಿಧ ಪ್ರಾಂತಗಳಿಂದ ಯಾವ್ಯಾವ ರೀತಿ ಪ್ರದೇಶಗಳನ್ನ ವಿಂಗಡಣೆ ಮಾಡಿ ಆಯಾ ರಾಜ್ಯಗಳಿಗೆ ಒಂದೊಂದು ಪ್ರದೇಶವಾರು ಹೆಸರನ್ನು ಕೊಟ್ಟರು, ಅದೇ ರೀತಿಯಾಗಿ ಆಂಧ್ರ ಪ್ರದೇಶಕ್ಕೂ ಕೂಡ ಇವತ್ತೇ ಹೆಸರು ಬಂತು. ಇನ್ನೂ ಸಾಕಷ್ಟು ವಿಷಯಗಳನ್ನ ಮಾತಾಡಬೇಕಾಗಿತ್ತು, ಆದ್ರೆ ಎಲ್ಲ ಮುಂದೆ ವಿದ್ಯಾರ್ಥಿಗಳು ಬಿಸಿಲಿನ ಕುಂತಿದ್ದೀರಿ, ದಯಮಾಡಿ ನನ್ನ ಮಾತಿಗೆ ವಿರಾಮ ಇಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದೇ ಸಂದರ್ಭದಲ್ಲಿ ಗಣ್ಯಾತಿ ಗಣ್ಯರು ಕೂಡ ಭಾಗಿಯಾಗಿದ್ದಲ್ಲದೆ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಶಾಲಾ ಮಕ್ಕಳಿಗೆ ಉಚಿತವಾಗಿ ಪುಸ್ತಕಗಳು ಹಾಗೂ ಪೆನ್ನುಗಳ ವಿತರಣೆಯನ್ನ ಕರ್ನಾಟಕ ನವ ನಿರ್ಮಾಣ ವೇದಿಕೆಯ ವತಿಯಿಂದ ಮಾಡಲಾಗಿದ್ದು, ಇದೇ ಸಂದರ್ಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರಾದಂತಹ ಕೆಜಿ ಪೂಜಾರಿ, ಗುತ್ತಿಗೆದಾರರಾದಂತಹ ಮುತ್ಯಪ್ಪ ಕುಳ್ಳೂರ್, ಭೀಮಶ್ರೀ ಪಾತ್ರೋಡ್ ಸೇರಿದಂತೆ ಕರ್ನಾಟಕ ನವ ನಿರ್ಮಾಣ ವೇದಿಕೆಯ ಯುವ ಘಟಕದ ಉಪಾಧ್ಯಕ್ಷರಾದಂತಹ ಅಡಿವೆಪ್ಪ ಬಿಲಕುಂದಿ, ಡಿಕೆ ಬಸವರಾಜ್ ಹಾಗೂ ಶಾಲಾ ಶಿಕ್ಷಕ ವೃಂದದವರು ಕೂಡ ಇದೇ ವೇಳೆ ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.